ವೀಕ್ಷಕರೇ, ಅನಘವಾಣಿಗೆ ಸ್ವಾಗತ. ನಾನು ರಾಜೇಶ್ವರಿ ಬೆಳಾಲ್. ತಿರುಪತಿ ದೇವಾಲಯದಲ್ಲಿನ ಹುಂಡಿ ಎಷ್ಟು ಪ್ರಸಿದ್ಧಿಯೋ ಅಷ್ಟೇ ಪ್ರಸಿದ್ಧಿ ಇಲ್ಲಿನ ಲಡ್ಡು ಕೂಡ ಆಗಿದೆ. ತಿರುಪತಿಯಿಂದ ಲಡ್ಡು ಪ್ರಸಾದ ತರದೆ ಹೋದ್ರೆ ಈ ಯಾತ್ರೆ ಅಪೂರ್ಣ ಯಾಕೆ? ಹಾಗೆ ಇಲ್ಲಿ ಹುಂಡಿ ಇಟ್ಟಿದ್ದು ಯಾರು ಗೊತ್ತಾ? ಈ ವಿಡಿಯೋ ನೋಡಿ. ತಿರುಪತಿ ಬಾಲಾಜಿಯ ವಿಗ್ರಹವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ರೋಮಾಂಚನಕಾರಿ ಅನುಭವ. ಈ ವೆಂಕಟೇಶ್ವರನ ವಿಗ್ರಹದ ಹಿಂದೆ ಶ್ರೀರಾಮಾನುಜಾಚಾರ್ಯರು ಶ್ರೀಚಕ್ರ ಬರೆದರು ಎಂದು ಹೇಳಲಾಗುತ್ತಿದೆ. ಹೀಗೆ ಇಲ್ಲಿ ಹುಂಡಿ ಇಟ್ಟಿದ್ದು ರಾಮಾನುಜಾಚಾರ್ಯರು ಎನ್ನಲಾಗಿದೆ. ಈ ಹುಂಡಿ ಇಂದಿಗೂ ತುಂಬಿ ತುಳುಕುತ್ತಿರುತ್ತೆ. ಕುಬೇರನು ವೆಂಕಟೇಶ್ವರ ದೇವರಿಗೆ ಪದ್ಮಾವತಿಯೊಡನೆ ಮದುವೆಯಾಗಲು ಧನ ಸಹಾಯ ನೀಡಿದ್ದನಂತೆ. ಇದಕ್ಕಾಗಿ ಶ್ರೀನಿವಾಸ 1 ಕೋಟಿ ರೂಪಾಯಿ ಸಾಲ ಮತ್ತು ಚಿನ್ನದ ನಾಣ್ಯಗಳ ಸಾಲವನ್ನು ಕುಬೇರನಿಂದ ಪಡೆದಿದ್ದನು. ಕುಬೇರನ ಸಾಲವನ್ನು ಹಿಂತಿರುಗಿಸಲು ಭಕ್ತರು ತಿರುಪತಿಯಲ್ಲಿ ವೆಂಕಟೇಶ್ವರನ ಹುಂಡಿಗೆ ಹಣವನ್ನು ಹಾಕುತ್ತಾರೆ. ಕೆಲವರು ಮನೆಯಲ್ಲಿ ಸಂಗ್ರಹಿಸಿ ತಂದು ಹುಂಡಿಯೊಳಗೆ ಸುರಿಯುತ್ತಾರೆ. ಬ್ರಹ್ಮೋತ್ಸವ ತಿರುಮಲದ ಪ್ರಮುಖ ಹಬ್ಬ. ಇದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಆಚರಿಸಲಾಗುತ್ತೆ. ವೈಕುಂಠ ಏಕಾದಶಿ, ರಾಮನವಮಿ ಮತ್ತು ಜನ್ಮಾಷ್ಟಮಿ ಸೇರಿದಂತೆ ವೈಷ್ಣವ ಉತ್ಸವಗಳನ್ನು ಅತ್ಯಂತ ವೈಭವಯುತವಾಗಿ ಇಲ್ಲಿ ಆಚರಿಸಲಾಗುತ್ತೆ. ತಿರುಪತಿಯ ಈ 7 ಬೆಟ್ಟಗಳನ್ನು ಸಪ್ತಗಿರಿ ಎಂದು ಕರೆಯುತ್ತಾರೆ. ಇದು ಸಪ್ತಋಷಿ ಎಂಬ ಮುನಿಯನ್ನು ಪ್ರತಿನಿಧಿಸುತ್ತೆ. ಆದ್ದರಿಂದ ದೇವರನ್ನು ಸಪ್ತಗಿರಿ ನಿವಾಸ ಎಂದು ಕರೆಯುತ್ತಾರೆ. ಈ 7 ಬೆಟ್ಟಗಳವೆಂದು ನೋಡೋದಾದ್ರೆ ವೃಷಭಾದ್ರಿ ನಂದಿಯ ಬೆಟ್ಟ ಶಿವನ ವಾಹನವಾಗಿದೆ, ಅಂಜನಾದ್ರಿ ಹನುಮಾನ್ ಬೆಟ್ಟವಾಗಿದೆ, ನೀಲಾದ್ರಿ ನೀಲಾದೇವಿಯ ಬೆಟ್ಟ. ಭಕ್ತರು ಕೊಡುವ ಕೂದಲು ನೀಲಾದೇವಿ ಸ್ವೀಕರಿಸುತ್ತಾರೆ ಎಂದು ನಂಬಲಾಗಿದೆ. ಗರುಡಾದ್ರಿ ಗರುಡನ ಬೆಟ್ಟ ವಿಷ್ಣುವಿನ ವಾಹನವಾಗಿದೆ, ಶೇಷಾದ್ರಿ ಶೇಷನ ಬೆಟ್ಟ ವಿಷ್ಣುವಿನ ದಾಸನಾಗಿದ್ದಾನೆ, ನಾರಾಯಣಾದ್ರಿ ನಾರಾಯಣನ ಬೆಟ್ಟ ಶ್ರೀವಾರಿ ಪಾದಲು ಇಲ್ಲಿದೆ, ವೆಂಕಟಾದ್ರಿ ವೆಂಕಟೇಶ್ವರನ ಬೆಟ್ಟವಾಗಿದೆ. 7ನೇ ಬೆಟ್ಟದ ಮೇಲೆ ದೇವಾಲಯವಿದ್ದು 7 ಹಿಲ್ಸ್ ದೇವಾಲಯ ಎಂದು ಕರೆಯಲಾಗುತ್ತೆ. ದೇವಾಲಯದ ದೈವವಾದ ವೆಂಕಟೇಶ್ವರ ವಿಷ್ಣುವಿನ ಒಂದು ಅವತಾರವಾಗಿದ್ದಾನೆ. ಬಾಲಾಜಿ, ಗೋವಿಂದ ಮತ್ತು ಶ್ರೀನಿವಾಸ, ವೆಂಕಟೇಶ್ವರ ಇತರ ಹೆಸರುಗಳಿಂದಲೂ ಈ ದೇವರನ್ನು ಕರೆಯಲಾಗುತ್ತೆ. ತಿರುಪತಿ ಲಡ್ಡು ಜಗತ್ಪ್ರಸಿದ್ಧವಾದ ಪ್ರಸಾದವಾಗಿದೆ. ಈ ಲಡ್ಡು ತಯಾರಿಸಲು ಯಾರಿಗೂ ಅಧಿಕಾರವಿಲ್ಲ. 1715ರಂದು ಮೊದಲ ಬಾರಿಗೆ ಈ ಲಡ್ಡುವನ್ನ ಪ್ರಸಾದ ರೂಪದಲ್ಲಿ ನೀಡಲಾಯಿತು. ಈ ಲಡ್ಡುವಿಗೆ ಸುಮಾರು 300 ವರ್ಷದ ಇತಿಹಾಸವಿದೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದವರು ಲಡ್ಡು ಇಲ್ಲದೆ ಬಂದ್ರೆ ಈ ಯಾತ್ರೆ ಅಪೂರ್ಣವಂತೆ. ಹಾಗೆ ತಲೆ ಬೋಳಿಸುವುದು ಇಲ್ಲಿನ ಹರಕೆಯ ಒಂದು ವಿಧಿಯಾಗಿದೆ. ಈ ದೇವಾಲಯದ ಪ್ರಮುಖ ಹರಕೆಗಳಲ್ಲಿ ತುಲಾಭಾರ ಕೂಡ ಒಂದು. ತುಲಾಭಾರ ಆಚರಣೆಯಲ್ಲಿ ಭಕ್ತರು ಒಂದು ಕಡೆ ತಮ್ಮ ತೂಕದ ಸಮತೋಲನವಾಗಿ ಹಾಗೂ ಇನ್ನೊಂದು ಕಡೆ ಸಕ್ಕರೆ, ಬೆಲ್ಲ, ತುಳಸಿ ಎಲೆಗಳು, ಬಾಳೆ, ಚಿನ್ನದ ನಾಣ್ಯಗಳನ್ನು ಇಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.